ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಹವಳ ಭಾಳಷ್ಟು ಜನ ನೋಡಿರ್ತೀರಿ. ಹವಳವನ್ನು ಉಪಯೋಗಿಸಿರ್ತಕ್ಕಂಥ ಹೆಣ್ಮಕ್ಳೇ ಇಲ್ಲ, ಅದು ಚಿಕ್ಕವರಿಂದ ಹಿಡಿದು ದೊಡ್ಡವರು ಕೂಡ ಭಾಳಷ್ಟು ಪರಿಚಯ ಇರತಕ್ಕಂಥ ಒಂದು ರತ್ನ ಹವಳ. ಬಹಳ ಅದ್ಭುತವಾಗಿರತಕ್ಕಂತಹ ರತ್ನ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಹವಳವನ್ನು ಧಾರಣೆ ಮಾಡಬೇಕಾಗ ಯಾವ ರೀತಿಯಾಗಿರ್ತಕ್ಕಂಥ ನಿಯಮಗಳನ್ನು ನಾವು ಅನುಸರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾರಲ್ಲೂ ಒಂದು ಲೆಕ್ಕಾಚಾರ ಇಲ್ಲ. ಯಾಕಂದರೆ ಇಡೀ ನವಗ್ರಹಗಳಲ್ಲಿ, ಪ್ರತಿಯೊಂದು ಗ್ರಹಗಳಲ್ಲೂ ಕೂಡ ಒಂದು ನೆಗೆಟಿವ್ ಪಾಸಿಟಿವ್ ಅಂತಕ್ಕಂತಹ ಒಂದು ವೈಬ್ರೇಷನ್ಸ್ ಅಥವಾ ಆ ಒಂದು ಫಲಗಳನ್ನು ನಾವು ವ್ಯಕ್ತಿಗತವಾಗಿ ನೋಡೋದ್ರಿಂದ ಯಾರಿಗೆ ನೆಗೆಟಿವ್ ಆಗಿರುತ್ತೆ ಯಾರಿಗೆ ಪಾಸಿಟಿವ್ ಆಗಿರುತ್ತೆ ಗೊತ್ತೇ ಇರೋದಿಲ್ಲ. ಅಲ್ಲಿಗೆ ಆ ನೆಗೆಟಿವ್ ಆಗಿರ್ತಕ್ಕಂತಹ ವ್ಯಕ್ತಿಗಳು ಎಲ್ಲರೂ ಕೂಡ, ಅಂದರೆ ಯಾವ ನೆಗೆಟಿವ್, ಈ ಹವಳ ಅಂತಕ್ಕಂಥ ರತ್ನವನ್ನು ಧಾರಣೆ ಮಾಡ್ತಕ್ಕಂಥ ನೆಗೆಟಿವ್ ವ್ಯಕ್ತಿಗಳು, ಅಲ್ಲಿಗೆ ಹವಳ ನೆಗೆಟಿವ್ ಅಂತಂದರೆ ಏನು ಅರ್ಥ ಆಗಲಿಲ್ಲ ಅಂತ ಅಂದ್ಕೊಂಡ್ರೆ, ಹವಳ ಅಂತಂದ್ರೆ ಮಂಗಳ, ಮಂಗಳ ಅಂತಂದ್ರೆ ಹವಳ, ನೆನ್ಪಿಟ್ಕೊಳ್ಳಿ. ಯಾರ್ಯಾರು 9, 18, 27 ಈ ತಾರೀಕಲ್ಲಿ ಯಾರ್ಯಾರು ಬರ್ತಾ ಇದ್ದೀರಾ, ಇವರೆಲ್ಲರೂ ಕೂಡ ಈ ಸಂಖ್ಯೆಯನ್ನು ಆಳ್ತಕ್ಕಂಥ ಗ್ರಹ ಬಂದು ಕುಜಗ್ರಹ. ಅಲ್ಲಿಗೆ ಮಂಗಳ ಗ್ರಹ, ಕುಜಗ್ರಹ, ಅಂಗಾರಕ ಗ್ರಹ ಅಂತಕ್ಕಂಥ ನೀವು ಕೇಳಿದ್ದೀರಾ. ಈ ಮಂಗಳ ಅಂತಕ್ಕಂಥನು ಪುರುಷ ಗ್ರಹ ಅಂತಕ್ಕಂಥದ್ದು ಎಲ್ಲರೂ ಗೊತ್ತಿರತಕ್ಕಂಥ ವಿಚಾರ. ಅಲ್ಲಿಗೆ ಈ ಪುರುಷ ಗ್ರಹ ಆಗಿರ್ತಕ್ಕಂತಹ ಮಂಗಳನನ್ನು ರೂಲ್ ಮಾಡ್ತಕ್ಕಂಥ ಒಂದೇ ಒಂದು ರತ್ನ ಅಂತಂದರೆ ಅದು ಹವಳ. ಈ ಹವಳ ಅಂತಕ್ಕಂಥದ್ದು ಭೂ ಖನಿಜ ಸಂಪತ್ತಲ್ಲ, ಇದು ಸಮುದ್ರ ಖನಿಜ ಸಂಪತ್ತು. ಅಲ್ಲಿಗೆ ಸಮುದ್ರದಲ್ಲಿ ಸಿಗ್ತಕ್ಕಂತಹ ಪಾರ್ಪಸ್ ಅಂತಕ್ಕಂತಹ ಒಂದು ಜೀವಿಯ ಒಂದು ಸ್ಕೆಲಿಟಿನ್, ಅಂದರೆ ಅದರ ಅಸ್ಥಿ ಪಂಜರವೇ ಈ ಹವಳ ಅಂತಕ್ಕಂಥದ್ದು ಎಲ್ಲರೂ ಗೊತ್ತಿರತಕ್ಕಂಥ ವಿಚಾರ. ಎಷ್ಟು ಜನ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ. ಆದರೆ ಈ ಜೀವಿಯ ಈ ಒಂದು ಅಸ್ಥಿ ಪಂಜರ ಏನಿದೆ ಅದು ಕಾಲಾನುಕ್ರಮದಲ್ಲಿ ಭಾಳ ಅದ್ಭುತವನ್ನೇ ಸೂಸ್ತಕ್ಕಂತಹ ಲೆಕ್ಕಾಚಾರವನ್ನು ವಿಜ್ಞಾನಿಗಳು ಫೈಂಡ್ ಔಟ್ ಮಾಡಿದಾಗ ಇದರಲ್ಲಿ ಯಾವುದೋ ಒಂದು ಕಾಸ್ಮಿಕ್ ಎನರ್ಜಿ ರಿಲೀಸ್ ಆಗ್ತಾ ಇದೆ, ಇದು ಯಾವುದಕ್ಕಾದರೂ ಬಳಕೆಗೆ ಬರುತ್ತಾ ಅನ್ನೋ ಲೆಕ್ಕಾಚಾರ ತಗೊಂಡು ಅದನ್ನು ಸಂಶೋಧನೆಗೆ ಒಳಪಡಿಸಿದಾಗ ಈ ಹವಳಕ್ಕೂ ಮತ್ತು ಮಂಗಳನಿಗೂ ಇರತಕ್ಕಂತಹ ಒಂದು ವೈಬ್ರೇಷನ್ಸು, ಮಂಗಳನಿರ್ತಕ್ಕಂತಹ ಕಾಸ್ಮಿಕ್ ಎನರ್ಜಿ ಮತ್ತು ಹವಳದಿರ್ತಕ್ಕಂಥ ಕಾಸ್ಮಿಕ್ ಎನರ್ಜಿ ಎರಡೂ ಹೊಂದಾಣಿಕೆ ಆದಾಗ ಇದು ಮಂಗಳನಿಗೆ ಸೂಟಬಲ್ ಆಗ್ತಕ್ಕಂಥ ರತ್ನ ಅಂತಕ್ಕಂಥದ್ದು ದೃಢಪಡ್ತು. ಅವತ್ತಿನಿಂದ ಇದನ್ನು ಮಂಗಳ ಅಂತಂದರೆ ಮಂಗಳ ಸೂತ್ರದಲ್ಲಿ ಬಳಕೆ ಮಾಡಿಕೊಂಡ್ರೆ ಆ ಹೆಣ್ಣಿಗೆ ಧೈರ್ಯ, ಶೌರ್ಯ, ಸಾಹಸ ಮತ್ತು ಮದುವೆ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಇವತ್ತು ಎಲ್ಲ ತಾಳಿಗಳಲ್ಲೂ ಕೂಡ ಅದನ್ನು ಸೇರಿಸ್ತಾ ಹೋಗ್ಬಿಟ್ರು. ಇಲ್ಲಿ ಭಾಳಷ್ಟು ತಪ್ಪು ಒಪ್ಪುಗಳು ನಡೀತಕ್ಕಂಥದ್ದು ಯಾವ ರೀತಿ ಅಂತಂದರೆ, ಒಂದು ರತ್ನಕ್ಕೆ ಇರತಕ್ಕಂಥ ಒಂದು ಬೇಡಿಕೆ ಅಥವಾ ರತ್ನದಾಗ್ತಕ್ಕಂಥ ಫಲಗಳಿರ್ತಕ್ಕಂಥ ವಿಚಾರಗಳು ಎಲ್ಲರಲ್ಲೂ ಕೂಡ ಗೊತ್ತಾದಾಗ ಅದು ಬಹಳ ಆಸೆ ಪಡ್ತಕ್ಕಂಥದ್ದು ಸಹಜ. ಹೌದು, ನನಗೂ ಇದು ಬೇಕಾಗುತ್ತೆ, ನನಗೂ ಇದು ಬೇಕಾಗುತ್ತೆ ಅಂತೇಳಿ. ಆದರೆ ಈ ಹವಳದ ಪ್ರತಿರೂಪವಾಗಿರ್ತಕ್ಕಂತಹ ಮಂಗಳ ಏನಿದ್ದಾನೆ ಅಥವಾ ಮಂಗಳಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಹವಳ ಅಥವಾ ಹವಳಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಮಂಗಳ ಏನಿದ್ದಾನೆ, ಅವನು ನೆಗೆಟಿವ್ ಆಗಿದ್ದಾನ ಪಾಸಿಟಿವ್ ಆಗಿದ್ದಾನ ಅನ್ನೋದನ್ನ ನೋಡೋದನ್ನ ಬಿಟ್ಬಿಟ್ರು. ಇದರಿಂದ ಭಾಳಷ್ಟು ವಿಚಾರಗಳಲ್ಲಿ ಈ ರತ್ನಧಾರಣೆಗಳಿಂದ ಒಂದಷ್ಟು ಒಬ್ಬರಿಂದ ಒಬ್ಬರಿಗೆ ವ್ಯತ್ಯಾಸಗಳು ಶುರು ಆಗಿಬಿಡ್ತು. ಯಾವ ರೀತಿ ವ್ಯತ್ಯಾಸಗಳು, ಈಗ ಹವಳ ಅಂತಕ್ಕಂತಹ ಮಂಗಳ ಗ್ರಹ ಯಾರ ಜಾತಕದಲ್ಲಿ ಪಾಸಿಟಿವ್ ಆಗಿದ್ದಾನೆ ಆ ಲೆಕ್ಕಾಚಾರಗಳಲ್ಲಿ ಇರ್ತಕ್ಕಂಥವ್ರು ಧಾರಣೆ ಮಾಡಿದಾಗ ಅವ್ರಿಗೆ ಬಹಳ ಶುಭವಾದಂಥ ಫಲಗಳು, ಯಾರ ಜಾತಕದಲ್ಲಿ ಮಂಗಳ ನೀಚವಾಗಿದ್ದಾನೆ ಆ ಜಾತಕ ಧಾರಣೆ ಮಾಡಿದಾಗ ಒಂದಷ್ಟು ನೆಗೆಟಿವ್ ವ್ಯತ್ಯಾಸಗಳು ಆದಾಗ ಈ ಮನೆಯಲ್ಲಿ ಜಗಳ ಕದನಗಳು, ದಾಂಪತ್ಯದಲ್ಲಿ ಬಿರುಕುಗಳು, ದಾಂಪತ್ಯದಲ್ಲಿ ಒಡಂಬಡಿಕೆ ಇಲ್ಲದೆ, ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಯಾವಾಗ ಶುರು ಆಯಿತೋ ಅದನ್ನು ಯಾರೂ ಕಂಡಿಡಿದೆ ಹೋಗ್ಬಿಟ್ರು, ಇದು ಮಂಗಳದಿಂದ ಆಗ್ತಾ ಇದೆ ಅಂತಕ್ಕಂಥದ್ದು. ಅದಕ್ಕೆ ಕೆಲವರು ವಿಚಾರಗಳು ತಿಳ್ಕೊಂಡಾಗ ಏನು ಮಾಡಿದ್ರು, ಹೌದು ಇದರಿಂದ ಏನಾಗ್ಬೋದಾ, ಇದರಿಂದ ಏನಾಗ್ಬೋದಾ, ಒಂದಷ್ಟು ವ್ಯತ್ಯಾಸ ನೋಡೋಣ ಅನ್ನೋ ಲೆಕ್ಕಾಚಾರ ತಗೊಂಡಾಗ ಅದನ್ನು ತೆಗೆದಾಗ, ಅಂದರೆ ಧಾರಣೆ ಮಾಡ್ಕೊಳ್ತಕ್ಕಂಥ ಅವಳನ್ನು ತೆಗೆದಾಗ ಒಂದಷ್ಟು ಮನಃಶಾಂತಿಗಳು ಮತ್ತು ಭಿನ್ನಾಭಿಪ್ರಾಯಗಳಾಗ್ತಕ್ಕಂಥೆಲ್ಲ ಕರಗೋಗಿರ್ತಕ್ಕಂಥದ್ದು ಅಥವಾ ಒಂದು ಒಳ್ಳೆ ಪ್ರೀತಿ ಪ್ರೇಮ ದಾಂಪತ್ಯ ಶುರು ಆಗ್ತಕ್ಕಂಥ ನೋಡಿ ಹೌದು ಅವಳ ಹಾಕೋದ್ರಿಂದ ನನಗೆ ವ್ಯತ್ಯಾಸ ಆಗ್ತದೆ ಅಂದ್ಕೊಂಡನ್ನು ಕಂಡುಕೊಂಡ್ಬಿಟ್ರು. ಆದರೆ ಎಷ್ಟು ಜನಕ್ಕೆ ಈ ಸೀಕ್ರೆಟ್ ಗೊತ್ತಿಲ್ಲ. ಆದರೆ ಏನಂದರೆ ಓ ಮಂಗಳ ಕಾರ್ಯದಲ್ಲಿ ಮಂಗಳ ಆಗಿರ್ತಕ್ಕಂತಹ ಈ ಮಂಗಳ ರತ್ನವಾಗಿರ್ತಕ್ಕಂಥ ಹವಳವನ್ನು ತಾಳಿಯಲ್ಲಿ ಸೇರಿಸ್ಕೊಂಡು ಅದನ್ನು ಧಾರಣೆ ಮಾಡ್ಕೋಬೇಕು ಅಂತೇಳಿ ಪ್ರಚಾರ ತೊಗೊಂಬಂದ್ರು ಒಂದು ವರ್ಗ. ಅದು ಯಾಕೆ ತೊಗೊಂಬಂದ್ರು ಗೊತ್ತಿರುತ್ತಲ್ವ, ಬಿಸ್ನೆಸ್. ಯಾಕಂದರೆ ಯಾವುದೇ ಒಂದು ರತ್ನ ಧಾರಣೆ ಮಾಡ್ಕೋಬೇಕ ನಾವು ಇಡೀ ಲಾಸ್ಟ್ ವೀಕಿಂದ ಹೇಳ್ಕೊಳ್ತಾ ಬಂದ್ವಿ, ಶುಭಕಾರಕ ಗ್ರಹಗಳು ನಿಮ್ಮ ಜಾತಕದಲ್ಲಿದ್ದು ಆ ಶುಭಕಾರಕ ಗ್ರಹಗಳನ್ನು ಮತ್ತಷ್ಟು ಬೂಸ್ಟ್ ಮಾಡುವ ಅವಕಾಶ ರತ್ನಗಳಿಂದ ಮಾತ್ರ ಸಾಧ್ಯ. ಆಗ ರತ್ನವನ್ನು ಸೂಕ್ತ ಸಮಯದಲ್ಲಿ, ಸೂಕ್ತ ಪೂಜೆ ಮುಖಾಂತರ, ಸೂಕ್ತವಾಗಿರ್ತಕ್ಕಂಥ ಸಮಯದಲ್ಲಿ ಧಾರಣೆ ಮಾಡ್ಕೊಂಡ್ರೆ ನಿಮಗೆ ಆ ಜಾತಿರ್ತಕ್ಕಂಥ ಶುಭಕಾರಕ ಗ್ರಹಗಳ ಒಂದು ಬೂಸ್ಟ್ ಆಫ್ ಎನರ್ಜಿ ನಿಮಗೆ ಸಿಗುತ್ತೆ. ಅಥವಾ
ನಿಮಗೆ ವೀಕ್ ಆಗಿರತಕ್ಕಂತಹ ಶುಭಕಾರಕ ಗ್ರಹಗಳನ್ನು ಮತ್ತಷ್ಟು ಎನರ್ಜೈಸ್ ಮಾಡೋದಕ್ಕೋಸ್ಕರ ನಾವು ಆಯಾ ಶುಭಕಾರಕ ರಕ್ತವನ್ನು ಧಾರಣೆ ಮಾಡಬೇಕು ಸೂಕ್ತ ಸಮಯದಲ್ಲಿ ಅಂತ ಕೂಡ ನಿಮ್ಗೆ ಹೇಳ್ಕೊಟ್ವಿ. ಆದರೆ ಎಷ್ಟು ಜನ ಗೊತ್ತಿಲ್ಲ, ಇದು ಎಲ್ಲ ರಕ್ತಗಳು ಕೂಡ ಅನ್ವಯ ಆಗುತ್ತೆ ಅಂತೇಳಿ. ನೀವು ತಾಳಿಯಲ್ಲಿ ಧರಿಸ್ಕೊಳ್ತಕ್ಕಂತಹ ಆ ಅವಳಗೂ ಕೂಡ ಇದು ಅನ್ವಯ ಆಗುತ್ತೆ. ನಿಮಗೆ ಸೂಟಬಲ್ ಆಗಿಲ್ಲ ಅಂತಂದರೆ ಅಥವಾ ಕುಜ ದೋಷ ಇದ್ದರೆ ನೀವು ಯಾವುದೇ ಕಾರಣಕ್ಕೂ ಹವಳವನ್ನು ಧಾರಣೆ ಮಾಡಬಾರ್ದು. ಯಾಕಂದರೆ ಕುಜನಲ್ಲಿರ್ತಕ್ಕಂತಹ ಅಂಥ ಒಂದು ಕಾಸ್ಮಿಕ್ ರೇಸ್, ಕಾಸ್ಮಿಕ್ ಎನರ್ಜಿ ಅಂತಕ್ಕಂಥದ್ದು ಹವಳನಲ್ಲಿ ಉತ್ಪತ್ತಿ ಆಯಿತು ಅಂದಾಗ ಅದು ನೆಗೆಟಿವ್ ಆಗಿದ್ದಾಗ ನೀವು ಧಾರಣೆ ಮಾಡ್ಕೊಂಡ್ರೆ ಅದೇನಾಗುತ್ತೆ, ಆ ಪರಿಣಾಮಗಳು ಪ್ರಭಾವಗಳು ಕೂಡ ಇನ್ನೂ ಹೆಚ್ಚಾಗೋ ಮುಖಾಂತರ ಇಲ್ಲಿ ಹವಳನಿಂದ ಆಗ್ತಕ್ಕಂಥ ನಿಮ್ಮ ಜೀವನದಲ್ಲಿ ನೆಮ್ಮದಿ ಹಾಳಾಗೋಗ್ತದೆ, ಜಗಳಗಳು ಶುರು ಆಗ್ತದೆ, ಗಲಾಟೆಗಳು ಶುರು ಆಗ್ತದೆ, ಆದಿರಂಪ ಬೀದಿರಂಪಗಳು ಶುರು ಆಗ್ತದೆ, ಹೊಡೆದಾಟ ಬಡಿದಾಟಗಳು ಶುರು ಆಗ್ತದೆ. ಯಾಕಂದರೆ ಕುಜ ಬಂದು ಯುದ್ಧ ಗ್ರಹ. ಈಗಾಗಲೇ ಹಲವಾರು ಕಾರ್ಯಕ್ರಮ ಹೇಳ್ಕೊಂಡಿದ್ದೀವಿ, ಆ ನಂಬರ್ ಬಂದಾಗೆಲ್ಲ ನಾವು ಹೇಳ್ತಾ ಇದ್ದೀವಿ ಕುಜ ಅಂತಂದರೆ ಅದು ಯುದ್ಧಕಾರಕ ಗ್ರಹ ಅಂಥೇಳಿ. ಅಲ್ಲಿಗೆ ನಮಗೆ ಶಾಂತಿ ಬೇಕೇ, ಪ್ರೀತಿ ಬೇಕೇ ಹೊರತು ಯುದ್ಧ ಬೇಕಾಗಿಲ್ಲ, ಗಲಾಟೆ ಬೇಕಾಗಿಲ್ಲ ನಮಗೆ. ನಾವು ಯಾರು ಅದನ್ನು ಕೇಳೋದಿಲ್ಲ, ನಾವು ಹಿಂದೂಗಳು ಆಗಿದ್ದಾಗ ನಾವು ಧಾರಣೆ ಮಾಡ್ತಕ್ಕಂಥ ರತ್ನಗಳಿಂದ ನಮ್ಮಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ನೆಗೆಟಿವ್ ವ್ಯತ್ಯಾಸಗಳಾಯಿತು ಅಂದಾಗ ನಾವು ಯಾಕೆ ಅದನ್ನು ಧಾರಣೆ ಮಾಡಬೇಕು? ಹಾಗಾದರೆ ಧಾರಣೆ ಮಾಡಬೇಕು ಅಂದಾಗ ಯಾವ ಮಾನದಂಡದಲ್ಲಿ ನಾವು ಧಾರಣೆ ಮಾಡಬೇಕು? ಇಲ್ಲಿ ಸಮುದ್ರದ ಆಳದಲ್ಲಿ ಸಿಗ್ತಕ್ಕಂತಹ ಒಂದು ಜೀವಿಯ ಅಸ್ಥಿ ಪಂಜರ ಮಂಗಳನಿಗೆ ಸಂಬಂಧಪಟ್ಟ ರತ್ನವಾಗುತ್ತೆ ಅಂತೇಳಿ ಅವತ್ತಿನ ಕಾಲದಲ್ಲಿ ಸಂಶೋಧನೆ ಮಾಡ್ತಕ್ಕಂಥದ್ದು ಅಷ್ಟೇ ಅದ್ಭುತವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥದ್ದು, ಅಷ್ಟೇ ಅದ್ಭುತವಾಗಿ ಮಾರುಕಟ್ಟೆಯಲ್ಲಿ ಡಿಮ್ಯಾಂಡ್ ಸೃಷ್ಟಿ ಮಾಡ್ತಕ್ಕಂಥದ್ದು ನಿಜವಾಗಿದ್ದರಿಂದ ಈ ಹವಳ ರತ್ನವನ್ನು ಧಾರಣೆ ಮಾಡಬೇಕು ಅಂದಾಗ ಪ್ರತಿಯೊಬ್ಬರು ಸ್ತ್ರೀ ಅಥವಾ ಪ್ರತಿಯೊಬ್ಬ ಪುರುಷ ಕೂಡ ನಿಮ್ಮ ನಿಮ್ಮ ಜಾತಕದಲ್ಲಿ ಈ ಮಂಗಳ ಅಂತಕ್ಕಂಥನೋ ಶುಭಕಾರಕ ಸ್ಥಾನದಲ್ಲಿದ್ದಾನಾ ಅನ್ನೋದನ್ನು ಬಹಳ ಮುಖ್ಯವಾಗಿ ನೋಡ್ಕೋಬೇಕು. ಯಾಕಂದರೆ ಅಶುಭಕಾರಕವಾಗಿರ್ತಕ್ಕಂತಹ ಮಂಗಳನ ಪ್ರಭಾವಕ್ಕೆ ನಾವು ಈಗಾಗಲೇ ಸಿಕ್ಕಾಕೊಂಡು ನೆಮ್ಮದಿ ಹಾಳ್ಕೊಂಡ್ಬಿಟ್ಟು ಮಾಡ್ಕೊಂಡಿರ್ತೀವಿ. ಯಾಕಂದರೆ ವ್ಯಕ್ತಿ ಎಷ್ಟೇ ಕಷ್ಟಪಟ್ಟರು ಕೂಡ ಎಷ್ಟೇ ಇದು ಮಾಡಿದ್ರು ಕೂಡ ಅವನಿಗೆ ನೆಮ್ಮದಿ ಇರೋದಿಲ್ಲ. ಜಗಳಗಳು, ಕದನಗಳು, ಕಿರಿಕಗಳು, ಸೈಡ್ ಎಡ್ಡೇಕ್ಗಳು ಬರ್ತಾ ಇರ್ತಕ್ಕಂಥದ್ದು, ಆಗಾಗ ಮೈಕೈ ನೋವು ಬರ್ತಕ್ಕಂಥದ್ದು, ಮೂಳೆಗಳಿಗೆ ಸಂಬಂಧ ತೊಂದರೆ ಬರ್ತಕ್ಕಂಥದ್ದು, ದಂತಕ್ಷಯ ಆಗ್ತಕ್ಕಂಥದ್ದು, ಹಲವಾರು ವಿಚಾರಗಳು ನಮ್ಮ ಜೀವನದಲ್ಲಿ ನಡೀತಾ ಇರ್ತದೆ ಮಂಗಳನ ನೀಚತ್ವ ಪ್ರಭಾವದಿಂದ. ಆದರೆ ಶುಭಕಾರಕನಾಗಿರ್ತಕ್ಕಂಥ ಮಂಗಳ ಅಷ್ಟೇ ದೃಢವಾಗಿರ್ತಕ್ಕಂಥ ದೇಹದ್ರಾಢ್ಯ, ಅಷ್ಟೇ ತೀಕ್ಷ್ಣವಾಗಿರ್ತಕ್ಕಂತಹ ನೋಟ, ಅಷ್ಟೇ ತೀಕ್ಷ್ಣವಾಗಿರ್ತಕ್ಕಂತಹ ಪ್ರಬಲವಾಗಿರ್ತಕ್ಕಂಥ ಶಕ್ತಿ ಮತ್ತು ಒಂದು ಕಮ್ಯಾಂಡಿಂಗ್ ಆಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಕೂಡ ಅವನು ಕೊಡ್ತಾನೆ. ಆಗಿದ್ದಾಗ ಶ್ರಮಕ್ಕೆ ತಕ್ಕಂಥ ಫಲ ಬರ್ತಕ್ಕಂಥದ್ದು, ಬಹಳ ಕಷ್ಟಪಟ್ಟರು ಕೂಡ ಫಲಸಿದಿರ್ತಕ್ಕಂಥ ವಿ ವ್ಯಕ್ತಿಗಳು ತಮ್ಮ ಹಾರ್ಡ್ ವರ್ಕಿಂದ ಜೀವನದ ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಮಂಗಳ ಕೊಡ್ತಕ್ಕಂತಹ ಅತ್ಯುತ್ತಮವಾಗಿರ್ತಕ್ಕಂಥ ಫಲಗಳು. ಅದೇ ನೆಗೆಟಿವ್ ಆಗ್ಬಿಟ್ಟ ಅಂತಂದರೆ ಇಡೀ ಜೀವನದಲ್ಲಿ ಅವರು ಇನ್ನು ತಲೆ ಎತ್ತಬಾರ್ದು ಆ ರೀತಿಯಾಗಿರ್ತಕ್ಕಂತಹ ನೆಮ್ಮದಿಯನ್ನು ಕಿತ್ಕೊಂಡ್ಬಿಡ್ತಾನೆ, ಅಗ್ನಿ ಅವಘಡಗಳನ್ನ ತೊಡ್ತಾನೆ, ಆಕ್ಸಿಡೆಂಟ್ಗಳನ್ನ ಕ್ರಿಯೇಟ್ ಮಾಡ್ತಾನೆ. ಅದಾದಮೇಲೆ ಎಲ್ಲೇ ಹೋದರೂ ಕೂಡ ಜಗಳ ಜಗಳ ಜಗಳ, ಕುಟುಂಬದಲ್ಲೇ ಆಗಿರ್ಬೋದು, ಮನೇಲಾಗಿರ್ಬೋದು, ಸಹೋದರರಲ್ಲಿ ಜಗಳಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಅವನು ಮಾಡ್ತಿರ್ತಾನೆ. ಅದಕ್ಕೆ ಈತೆಲ್ಲ ಸಮಸ್ಯೆಗಳನ್ನು ಉತ್ಪತ್ತಿ ಆಗ್ತಿದ್ದಾಗಲೂ ಕೂಡ ನೀವು ಹವಳ ಧಾರಣೆ ಮಾಡ್ಕೊಂಡ್ರೆ ಇವೆಲ್ಲ ನಿವಾರಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಭಾಳಷ್ಟು ಜನ ಈ ಮಾರುಕಟ್ಟೆಯಲ್ಲಿ ಹೇಳ್ತಾ ಬಂದರು. ಅದರಿಂದ ಅದು ಎಲ್ಲ ಕಡೆ ಶುರು ಆಗ್ಬಿಡ್ತದೆ. ಮಂಗಳನ ಈ ಹವಳವನ್ನು ನಾವು ತಾಳಿಲಿ ಧಾರಣೆ ಮಾಡ್ಕೊಂಡ್ರೆ ಗಂಡನಿಗೆ ಆಯುಸ್ಸು ಜಾಸ್ತಿ ಆಗುತ್ತಂತೆ ಅನ್ನೋದನ್ನು ಕೂಡ ಹಬ್ಬಿಸ್ಬಿಟ್ರು. ಈ ರೀತಿ ಎಲ್ಲ ಮಾಡಿಕೊಂಡು ಏನಾಗುತ್ತಂದರೆ ಲೆಕ್ಕಾಚಾರಗಳು ಕೆಲವರಿಗೆ ಪಾಸಿಟಿವ್ ಆಗಿ ಕೆಲವರಿಗೆ ನೆಗೆಟಿವ್ ಆಗಿ ಬಂದಾಗ ಯಾರು ಯಾವುದನ್ನು ನಂಬಬೇಕು ಅನ್ನೋದ್ರ ಬಗ್ಗೆ ಇವತ್ತೂ ಕೂಡ ಬಹಳ ಗೊಂದಲದಲ್ಲಿದ್ದಾರೆ. ಆದರೆ ತಾಳಿ ಜೊತೆ ಅವಳವನ್ನು ಧಾರಣೆ ಮಾಡಲೇಬೇಕು ಅಂತಕ್ಕಂಥ ರೂಲ್ಸ್ ಯಾವ ಇದರಲ್ಲೂ ಯಾವ ಶಾಸ್ತ್ರದಲ್ಲೂ ಇಲ್ಲ. ಅದು ಯಾವುದೋ ಒಂದು ಕಾಲಮಾನದಲ್ಲಿ ಯಾವುದೋ ಒಂದಷ್ಟು ವಿಚಾರಗಳು ಅಲ್ಲಿ ಈ ರೀತಿಯೆಲ್ಲ ಕ್ರಿಯೇಟ್ ಮಾಡೋದಕ್ಕೆ ಅವಕಾಶಗಳಾಗೋಯಿತು. ಆದರೆ ನೆಗೆಟಿವ್ ಆಗಿರ್ತಕ್ಕಂತಹ ಈ ಮಂಗಳ ಜಾತಕನ ಕೊಡ್ತಕ್ಕಂತಹ ಹಲವಾರು ವ್ಯತ್ಯಾಸಗಳು ನಮ್ಮ ಜೀವನದಲ್ಲಿ ರತ್ನ ಧಾರಣೆ ಮಾಡ್ಕೊಂಡ ಮೇಲೆ ಜಾಸ್ತಿ ಆಗುತ್ತಂದರೆ ನಾವು ಯಾಕೆ ಅದನ್ನು ಹಾಕಬೇಕು? ಇದು ಪ್ರತಿಯೊಬ್ಬರೂ ಅರ್ಥ ಮಾಡ್ಕೋಬೇಕು. ಆಗಿದ್ದಾಗ ಮಂಗಳನ ರತ್ನವಾಗಿರ್ತಕ್ಕಂತಹ ಈ ಹವಳವನ್ನು ಧಾರಣೆ ಮಾಡ್ಕೊಂಡಾಗ ನಾವು ಅಷ್ಟೇ ಅದ್ಭುತವಾಗಿರ್ತಕ್ಕಂಥ ಫಲಿತಗಳನ್ನು ಕೂಡ ಕೊಡ್ಬೋದು ಅಂತಂದರೆ ಅದು ಯಾವ್ಯಾವ ರೀತಿಯ ಫಲಿತಗಳು ಅಂತಕ್ಕಂಥ ಕೂಡ ಆ ಧಾರಣಕರಿಗೆ ಗೊತ್ತಾಗ್ತಕ್ಕಂಥದ್ದು ಕೆಲವೇ ದಿನಗಳಲ್ಲಿ. ಆಗಿದ್ದಾಗ ಆ ರತ್ನವನ್ನು ಧಾರಣೆ ಮಾಡ್ಕೋಬೇಕು ಅಂದಾಗ ಬಹಳ ಮುಖ್ಯವಾಗಿ ನೋಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಈ 12 ರಾಶಿಯ ಚಾರ್ಟ್ಗಳಲ್ಲಿ ಯಾರ್ಯಾರಿಗೆ 2ನೇ ಮನೆ, 4ನೇ ಮನೆ, ಮತ್ತು 6ನೇ ಮನೆ, ಮತ್ತು 8ನೇ ಮನೆ, 9ನೇ ಮನೆ, 12ನೇ ಮನೆ, ಯಾವಾಗ ಈ ಮಂಗಳ ಈ ಒಂದು ಸ್ಥಾನಗಳಲ್ಲಿ ಬಂದು ಕೂತ್ಕೊಳ್ತಾನೆ
ಅವ್ರು ಎಲ್ಲರೂ ಕೂಡ ಇವ್ರು ಏನಾಗುತ್ತಂದರೆ ನೆಗೆಟಿವ್ ಕೆಲಸ ಮಾಡ್ತಾನೆ. ಒಂದು, ಭಾಳಷ್ಟು ಜನ ಕೆಲವು ಪ್ಲೇಸ್ಮೆಂಟ್ಗಳಲ್ಲಿ ಈ ಇರ್ತಕ್ಕಂತಹ ಮಂಗಳನನ್ನು ಏ ಮಂಗಳ ಏನು ತೊಂದರೆ ಮಾಡಲ್ಲ, ನೀವು ಆರಾಮಿಗಿರಿ ಅಂತ ಹೇಳ್ತಾರೆ. ಬಟ್ ಒಂದು ನೆನಪಿಟ್ಕೊಳ್ಳಿ, ಮಂಗಳ ಯಾವುದೇ ಗ್ರಹದಿಂದ ಸೇರಿದ್ರು ಕೂಡ ಅವನು ಯುದ್ಧವನ್ನು ಸಾರ್ಬಿಡ್ತಾನೆ. ಮಂಗಳ ಚಂದ್ರ ಸೇರ್ಕೊಳ್ಳಿ, ಮಂಗಳ ಸೂರ್ಯ ಸೇರ್ಕೊಳ್ಳಿ, ಮಂಗಳ ಗುರು ಸೇರ್ಕೊಳ್ಳಿ, ಮಂಗಳ ರಾಹು ಸೇರ್ಕೊಳ್ಳಿ, ಮಂಗಳ ಶುಕ್ರ ಸೇರ್ಕೊಳ್ಳಿ, ಮಂಗಳ ಬುಧ ಸೇರ್ಕೊಳ್ಳಿ, ಮಂಗಳ ಸೇರ್ಕೊಳ್ಳಿ, ಮಂಗಳ ಶನಿ ಸೇರ್ಕೊಳ್ಳಿ, ಎಲ್ಲೇ ಯಾವುದೇ ಗ್ರಹ ಜೊತೆ ಅವನು ಸಂಯೋಜನೆ ಆಯಿತು ಅಂದರೂ ಕೂಡ ಅವನು ಯುದ್ಧವನ್ನೇ ಸೇರ್ತಾನೆ, ಅಲ್ಲಿ ಕಿರಿಕಿರಿನ ಮಾಡೇ ಮಾಡ್ತಾನೆ. ಅದಕ್ಕೆ ಮಂಗಳನಿಗೆ ನಾವು ಜಗಳಗಂಟ ಅಂತ ಕರಿತೀವಿ. ಆಗಿದ್ದಾಗ ಈ ಜಗಳಗಂಟನಾಗಿರ್ತಕ್ಕಂತಹ ರತ್ನ ಅವಳವನ್ನು ಧಾರಣೆ ಮಾಡ್ಕೊಂಡಾಗ ನಮ್ಮಲ್ಲಿ ಎಷ್ಟು ಜಗಳ ನಡೀಬೋದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಾವು. ಅದರಿಂದ ಈ ಕಾಂಬಿನೇಷನ್ಸ್ ಇರ್ತಕ್ಕಂಥ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಹವಳವನ್ನು ಧಾರಣೆ ಮಾಡಬಾರ್ದು. ಎಲ್ಲ ಬರೆದಿಟ್ಕೊಳ್ಳಿ. ಯಾಕಂದರೆ ಆ ಪ್ಲೇಸ್ಮೆಂಟ್ ಬಂದಾಗಲೇ ಅದು ಕುಜದೋಷ ಅಂತ ಕರಿತೀವಿ ನಾವು. ಆ ಕುಜದೋಷ ಅಂದ ತಕ್ಷಣವೇ ಅಲ್ಲಿ ನಾವು ಹವಳವನ್ನು ಮತ್ತೆ ಧಾರಣೆ ಮಾಡಿದಾಗ ಏನಾಗುತ್ತೆ, ಕುಜದೋಷ ಇನ್ನೂ ಏನಾಗುತ್ತೆ, ಡಬಲ್ ಆಗ್ತದೆ. ಯಾಕಂದರೆ ಆಗಲೇ ಹೇಳಿದ್ದೀನಿ, ಕುಜನ ಸಂಬಂಧಪಟ್ಟಂಥ ಹವಳ ರತ್ನ ವಿಶೇಷವಾಗಿ ಒಂದು ರೀತಿಯಾದಂಥ ಕಾಸ್ಮಿಕ್ ಎನರ್ಜಿಯನ್ನು ಬಿಡುಗಡೆ ಮಾಡ್ತದೆ. ಅದು ಒರಿಜಿನಲ್ ಆಗಬೇಕು. ಅದು ಒರಿಜಿನಲ್ ಡೂಪ್ಲಿಕೇಟ್ ಬಗ್ಗೆ ಹೇಳ್ಕೊಡ್ತೀನಿ ನೆಕ್ಸ್ಟ್. ಇಲ್ಲಿ ಈ ರೀತಿ ಒಂದು ಪ್ಲೇಸ್ಮೆಂಟಲ್ಲಿ ನಿಮಗೆ ಕುಜ ನೆಗೆಟಿವ್ ಆಗಿದ್ದಾಗ ಯಾವುದೇ ಕಾರಣಕ್ಕೂ ಧಾರಣೆ ಮಾಡಬಾರ್ದು. ಅದೇ ಲಗ್ನದಲ್ಲೇ ಕುಜನ ಇದ್ದು, ತೃತೀಯದಲ್ಲಿ ಕುಜನ ಇದ್ದು, ಪಂಚಮದಲ್ಲಿ ಕುಜನ ಇದ್ದು, ದಶಮದಲ್ಲಿ ಕುಜನ ಇದ್ದರೆ ನೀವು ಧಾರಾಳವಾಗಿ ನೀವು ಈ ರತ್ನವನ್ನು ಧಾರಣೆ ಮಾಡ್ಬೋದು. ಇದು ಯಾರಿಗೆ, ಜಾತಕಲಿ ಇರ್ತಕ್ಕಂಥವ್ರಿಗೆ. ಆ ಲೆಕ್ಕ ನೋಡೋಕೆ ಹೋದರೆ ಬರ್ತ್ ನಂಬರ್ 9, 9, 18, 27 ಯಾರ್ಯಾರು ಹುಟ್ಟಿದ್ದೀರಾ, ಇವರೆಲ್ಲರೂ ಕೂಡ ಜಾತಕದಲ್ಲಿ ನಾನು ಹೇಳ್ತಕ್ಕಂಥ ಈ ಪ್ಲೇಸ್ಮೆಂಟಲ್ಲಿ ಪಾಸಿಟಿವ್ ಆಗಿದ್ದರೆ ನೀವು ಆ ದೆಸೆ ನಡೆಯುವಂಥ ಸಂದರ್ಭದಲ್ಲಿ ನೀವು ಹವಳವನ್ನು ಧಾರಣೆ ಮಾಡಿಕೊಂಡು ಅದ್ಭುತವಾಗಿರ್ತಕ್ಕಂಥ ಫಲಿತಗಳನ್ನು ಪಡಿಬೋದು. ಇಲ್ಲಿ ಬಿಟ್ಟರೆ ಇನ್ನು ನ್ಯೂಮರಾಲಜಿ ಪ್ರಕಾರ ಬರ್ತ್ ನಂಬರು 1, 2, 3, 4, 5, 6, 7, 8 ಇದೆಲ್ಲ ಲೆಕ್ಕ ತೊಗೊಂಡಾಗ ಫ್ಯೂಚರ್ ನಂಬರು 9 ಬಂದರೆ, ಎಕ್ಸಾಂಪಲ್ ತೊಗೊಂಡ್ರೆ ಬರ್ತ್ ನಂಬರ್ 1 ಫ್ಯೂಚರ್ ನಂಬರ್ 9, ಬರ್ತ್ ನಂಬರ್ 2 ಫ್ಯೂಚರ್ ನಂಬರ್ 9, ಬರ್ತ್ ನಂಬರ್ 3 ಫ್ಯೂಚರ್ ನಂಬರ್ 9, ಬರ್ತ್ ನಂಬರ್ 4 ಫ್ಯೂಚರ್ ನಂಬರ್ 9. ಸಿ ಈ ರೀತಿ ಕಾಂಬಿನೇಷನ್ ಬಂತು ಅಂದಾಗ ಅಂದರೆ ಫ್ಯೂಚರ್ ನಂಬರ್ 9 ಬಂದರೆ ಯಾವುದೇ ಕಾರಣಕ್ಕೂ ಅವಳನ್ನು ಧಾರಣೆ ಮಾಡಬಾರ್ದು. ಇದು ನೆನ್ಪಿಟ್ಕೊಳ್ಳಿ. ಇದು ನೋಡಿ ಅಸ್ಟ್ರಾಲಜಿನಲ್ಲಿ ನ್ಯೂಮರಾಲಜಿನಲ್ಲಿ ಯಾಕೆ ಒಂದಷ್ಟು ಭಿನ್ನಾಭಿಪ್ರಾಯಗಳಿದ್ದಾವೆ ಅಂತಂದರೆ, ಈಗ ಬರ್ತ್ ನಂಬರ್ 1 ಫ್ಯೂಚರ್ ನಂಬರ್ 9 ಅಂದರೆ ದಿಟ್ ಈಸ್ ನೆಗೆಟಿವ್ ಮಂಗಳ ಅಂತ ಹೇಳಿ, ಆದರೆ ಅಸ್ಟ್ರಾಲಜಿನಲ್ಲಿ ಪಾಸಿಟಿವ್ ಆಗಿರ್ತಕ್ಕಂಥ ಪ್ಲೇಸಲ್ಲಿ ಇದ್ದಾಗ ಇವರೇನು ಮಾಡ್ತಾರೆ, ಹವಳ ಧಾರಣೆ ಮಾಡ್ಕೊಳ್ಳಿ ಅಂತ ಕೊಟ್ಬಿಡ್ತಾರೆ. ಇಲ್ಲಿ ಈ ಸಂಖ್ಯೆಗಳನ್ನ ಬಿಟ್ಬಿಡ್ತಾರೆ, 1 and 9 ಬಗ್ಗೆ ಗೊತ್ತಿಲ್ಲ ಅಸ್ಟ್ರಾಲಜರ್ಸ್ಗೆ. ಆದರೆ ಈ 1 and 9 ಕಾಂಬಿನೇಷನ್ನೇ ವೆರಿ ವೆರಿ ಇಂಪಾರ್ಟೆಂಟು. ಯಾಕಂದರೆ ನಾವು ಭಾಳಷ್ಟು ಕಾರ್ಯಕ್ರಮ ಹೇಳ್ತಿದ್ವಿ, ಬರ್ತ್ ನಂಬರ್ ಮತ್ತು ಫ್ಯೂಚರ್ ನಂಬರ್ ವೆರಿ ವೆರಿ ಇಂಪಾರ್ಟೆಂಟು. ಯಾಕಂದರೆ ಇಡೀ ಜೀವನಕ್ಕೆ ಇದೊಂಥರ ಪಿಲ್ಲರ್ಗಳಿದ್ದಂಗೆ ಅಂತೇಳಿ. ಇಲ್ಲೇನೋ ವ್ಯತ್ಯಾಸ ಆಯಿತು ಅಂದರೆ ಅದು ಇಡೀ ಜೀವನವನ್ನು ವ್ಯತ್ಯಾಸ ಮಾಡಿಬಿಡ್ತೈತೆ. ಆಗಿದ್ದಾಗ ಬರ್ತ್ ನಂಬರ್ 1 ಫ್ಯೂಚರ್ ನಂಬರ್ 9 ಇದ್ದಾಗ ನಾವು ಯಾವುದೇ ಕಾರಣಕ್ಕೂ ಅವಳವನ್ನು ಧಾರಣೆ ಮಾಡಬಾರ್ದು. ಅದೇ ಬರ್ತ್ ನಂಬರ್ 2 ಫ್ಯೂಚರ್ ನಂಬರ್ 9 ಇದ್ದಾಗ ಧಾರಣೆ ಮಾಡಬಾರ್ದು. ಈ ರೀತಿ ಫ್ಯೂಚರ್ ನಂಬರಲ್ಲಿ ಯಾವುದೇ ಕಾರಣಕ್ಕೂ 9 ಬಂದರೆ ಅವಳ ಧಾರಣೆ ಮಾಡಬೇಡಿ. ಅದು ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು. ಭಾಳ ಜನ ಏನು ನೀವು ಮಾಂಗಲ್ಯ ಸರದಲ್ಲಿ ನೀವು ಹವಳವನ್ನು ಧಾರಣೆ ಮಾಡ್ಕೊಂಡಿದ್ರೆ ಈ ಕಾಂಬಿನೇಷನ್ ಇದೆಯಾ ಅಂತ ನೋಡ್ಕೊಳ್ಳಿ. ಈ ಕಾಂಬಿನೇಷನ್ ಇಲ್ಲ ಅಂದಾಗ ನೋ ಪ್ರಾಬ್ಲಮ್. ಕಾಂಬಿನೇಷನ್ ಇತ್ತು ಅಂತಂದರೆ ಇದರ ಒಂದು ಮಾನಸಿಕ ಕಿರಿಕಿರಿ ನಿಮ್ಮ ಕೈಲಿ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ನಿಮ್ಮ ನೋಡಿದ್ರೆ ಸಾಕು ಅವರಿಗೆ ಜಗಳ ಮಾಡಬೇಕು ಅನ್ನಿಸ್ತದೆ, ನಿಮ್ಮ ನೋಡಿದ್ರೆ ಸಾಕು ಕಿರಿಕಿರಿ ಅನ್ನಿಸ್ತದೆ, ನಿಮ್ಮನ್ನು ಕಂಡ್ರೆ ಸಾಕು ಕೋಪ ಬರ್ತದೆ. ಈ ರೀತಿಯೆಲ್ಲ ಆ ಒಂದು ವೈಬ್ರೇಷನ್ಸ್ ಯಾಕೆ ಕ್ರಿಯೇಟ್ ಆಗುತ್ತಂದರೆ ನಮ್ಮ ಒಳಗಡೆ ಆ ಕರ್ಮ ಇದೆ ಅಂತೇಳಿ. ನಮ್ಮ ಒಳಗಡೆ ಮಂಗಳನ್ನು ನೀಚ ಕರ್ಮ ಇತ್ತು ಅಂದಾಗ ನಮ್ಮನ್ನು ಬೇರೆ ಬೇರೆ ಕಡೆಗೆ ನೆಮ್ಮದಿರೋದು ಬಿಡೋದಿಲ್ಲ ಅದು. ಅದರಿಂದ ಈ ರೀತಿ ಎಲ್ಲ ಒಂದು ಲೆಕ್ಕಾಚಾರಗಳನ್ನ ನೋಡ್ಕೊಂಡು ನಾವು ಧಾರಣೆ ಮಾಡ್ಕೋಬೇಕು. ಇನ್ನು ನೋಡಿ, ಇವತ್ತು ಮೃಗಶಿರ ನಕ್ಷತ್ರ, ಮೃಗಶಿರ ನಕ್ಷತ್ರಕ್ಕೆ ಅಧಿಪತಿಯಾಗಿರ್ತಕ್ಕಂಥನೇ ಮಂಗಳ. ಅಲ್ಲಿಗೆ ಮೃಗಶಿರ ಪಾಸಿಟಿವಾ ನೆಗೆಟಿವಾ ತಿಳ್ಕೋಬೇಕು. ಮೃಗಶಿರ ನಕ್ಷತ್ರ ನಿಮ್ಮ 12 ಮನೆಗಳಲ್ಲಿ ಇರತಕ್ಕಂಥ ಲೆಕ್ಕಾಚಾರದಲ್ಲಿ ಯಾವ ಗ್ರಹ ಜೊತೆ ಸಂಯೋಗ ಆಗಿದ್ದನ್ನು ನೋಡ್ಕೋಬೇಕು. ಅಲ್ಲಿಗೆ ಮಂಗಳ ನೆಗೆಟಿವ್ ಆಗಿದ್ದು ಮೃಗಶಿರ ನಕ್ಷತ್ರ ಬಂದಿದ್ದರೆ, ಅಥವಾ ಮೃಗಶಿರ ನಕ್ಷತ್ರ ಇದ್ದು ಮಂಗಳನ ಒಂದು ನೆಲೆ ಪಾಸಿಟಿವ್ ಆಗಿದ್ದರೆ ನೀವು ಧಾರಾಳವಾಗಿ ಅವಳವನ್ನು ಧಾರಣೆ ಮಾಡ್ಬೋದು. ಇದು ನೆನ್ಪಿಟ್ಕೊಳ್ಳಿ. ಈ ರೀತಿ ಒಂದು ಅಸ್ಟ್ರಾಲಜಿ ನ್ಯೂಮರಾಲಜಿ ಎರಡನ್ನೂ ಕಂಬೈನ್ ಮಾಡಿಕೊಂಡು ನಾವೇನು ಮಾಡಬೇಕು, ಅದನ್ನು ಧಾರಣೆ ಮಾಡ್ಕೋಬೇಕು. ಇದು ಎರಡೂ ಗೊತ್ತಿಲ್ಲ ನಮಗೆ, ಏನು ಮಾಡೋದು ಹೆಂಗೆ, ನಮಗೆ ನೆಗೆಟಿವ್ ಪಾಸಿಟಿವ್ ಹೆಂಗೆ ಗೊತ್ತಾಗುತ್ತೆ ಅನ್ನೋದ್ರ ಬಗ್ಗೆ ಭಾಳ ಜನ ಲೆಕ್ಕಾಚಾರ ಮಾಡ್ತಿರ್ಬೋದು. ಅದಕ್ಕೆ ಪಾಮ್ ಹಿಸ್ಟ್ರಿ ನೋಡ್ಕೋಬೇಕು. ಪಾಮ್ ಹಿಸ್ಟ್ರಿಲೂ ಕೂಡ ನಿಮ್ಗೆ ಈಗಾಗಲೇ ಭಾಳಷ್ಟು ಕಡೆ ನಿಮಗೆ ಆ ಪ್ಲೇಸ್ಮೆಂಟ್ ತೋರಿಸ್ಕೊಟ್ಟಿದ್ದೀನಿ. ಯಾಕಂದರೆ ಮಂಗಳನಿಗೆ ಎರಡು ಸ್ಥಾನಗಳು ಯಾವುದು, ಮೇಷ ಮತ್ತು ವೃಶ್ಚಿಕ. ಮೇಷರಾಶಿಯಲ್ಲಿ ಉಚ್ಚವಾಗಿರ್ತಾನೆ, ವೃಶ್ಚಿಕ ರಾಶಿಯಲ್ಲಿ ನೀಚವಾಗಿರ್ತಾನೆ. ಅಲ್ಲಿಗೆ ಎರಡು ಅವನ ಸ್ಥಾನ ತಗೊಂಡಾಗ ನೀವು ವೃಶ್ಚಿಕ ರಾಶಿನಲ್ಲಿ ಹುಟ್ಟಿದ್ದೀರಾ ಅಥವಾ ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿದ್ದೀರಾ ನೋಡ್ಕೊಳ್ಳಿ.
ಅಥವಾ ಮೇಷ ರಾಶಿಯಲ್ಲಿ ಹುಟ್ಟಿದ್ದೀರಾ, ಮೇಷ ಲಗ್ನದಲ್ಲಿ ಹುಟ್ಟಿದ್ದೀರಾ ನೋಡ್ಕೊಳ್ಳಿ. ಈ ರೀತಿ ಈ ಕೈಯಲ್ಲೂ ಕೂಡ ಮಂಗಳನ ಪಾಸಿಟಿವ್ ಆಗಿರತಕ್ಕಂಥ ಚಿಹ್ನೆಯನ್ನು ನಾವು ಅವಲೋಕನ ಮಾಡಿಕೊಂಡು ನಾವು ಅವಳವನ್ನು ಧಾರಣೆ ಮಾಡ್ಕೊಂಡ್ರೆ ನಮಗೆ ಶುಭವಾಗುತ್ತಾ ಅಶುಭವಾಗುತ್ತಾ ಅಂತ ತಿಳ್ಕೊಂಡು ನಾವೇನು ಮಾಡಬೇಕು, ಈ ರೀತಿ ಲೆಕ್ಕಾಚಾರ ಮಾಡಿಕೊಂಡು ನಾವೇನು ಮಾಡಬೇಕು, ನಾವು ರಥವನ್ನು ಧಾರಣೆ ಮಾಡ್ಕೋಬೇಕು. ಅವಳವನ್ನು ಶುಭಕಾರಕವಾಗಿ ಧಾರಣೆ ಮಾಡಬೇಕು ಅಂತಂದಾಗ, ಅಥವಾ ಶುಭರತ್ನವಾಗಿ ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಆಯ್ಕೆ ಮಾಡ್ಕೊಂಡಿದ್ದೀನಿ, ಅದನ್ನು ಧಾರಣೆ ಮಾಡಬೇಕು ಅಂದಾಗ ನೀವು ಮೊದಲು ಮಾಡಬೇಕಾಗಿರೋದು ಬಹಳ ಪ್ಯೂರ್ ಆಗಿರತಕ್ಕಂಥ ಹವಳವನ್ನು ನೀವು ಪರ್ಚೇಸ್ ಮಾಡಬೇಕು. ಇವತ್ತು ಮಾರುಕಟ್ಟೆಯಲ್ಲಿ ಈ ಉಡನಿಂದ ಮಾಡಿರ್ತಕ್ಕಂಥ ಹವಳ, ಮತ್ತು ಮಾರ್ಬಲ್ ಪೀಸಿಂದ ಮಾಡಿರ್ತಕ್ಕಂಥ ಹವಳ, ಮತ್ತು ಮೇಣದ ಬತ್ತಿಯಿಂದ ಮಾಡಿರ್ತಕ್ಕಂಥ ಹವಳಗಳು ಧಾರಾಳವಾಗಿ ಯಥೇಚ್ಛವಾಗಿ ಸಿಗ್ತವೆ. ಇವು ನಕಲಿ ರತ್ನಗಳು. ಯಾವುದರಿಂದ? ಮೇಣದಿಂದ ಮಾಡಿರ್ತಾರೆ, ವುಡ್ಡಿಂದ ಮಾಡಿರ್ತಾರೆ, ಮತ್ತು ಮಾರ್ಬಲ್ ವೈಟ್ ಮಾರ್ಬಲಿಂದ ಮಾಡಿ ಅದಕ್ಕೆ ಕಲರ್ ಮಾಡಿರ್ತಾರೆ. ಇವೆಲ್ಲ ಮಾಡಿರ್ತಕ್ಕಂಥ ಹವಳಗಳು ಮಾರುಕಟ್ಟೆಯಲ್ಲಿ ಬಹಳಷ್ಟು ಸಿಗ್ತಾರಿಂದ ನೀವು ನಿಜವಾದ ನಿಖರವಾದ ಹವಳವನ್ನು ಸೆಲೆಕ್ಷನ್ ಮಾಡಿಕೊಂಡು ನೀವೇನು ಮಾಡಬೇಕು, ಮಂಗಳವಾರ ದಿವಸ ಶುಕ್ಲ ಪಕ್ಷ ಇರಬೇಕು, ಮಂಗಳವಾರ ಇರಬೇಕು. ಆ ಮಂಗಳವಾರ ದಿವಸ ನೀವೇನು ಮಾಡಬೇಕು, ಸುಬ್ರಹ್ಮಣ್ಯ ದೇವರು ಅಥವಾ ಶಿವನ ಒಂದು ದೇವರು, ಈ ಎರಡೂ ಫೋಟೋಗಳನ್ನು ಅಥವಾ ಶಿಲೆಯನ್ನು ನೀವು ಮನೆ ದೇವರಲ್ಲಿ ಇಟ್ಟರು, ಆ ಒಂದು ಸುಬ್ರಹ್ಮಣ್ಯ ಮತ್ತು ಶಿವನ ಮುಂದೆಗಡೆ ಕೆಂಪು ಬಟ್ಟೆಯನ್ನು ಹಾಕಿ ಆ ಕೆಂಪು ಬಟ್ಟೆಯ ಮೇಲೆ ಹವಳವನ್ನು ಇಟ್ಟು ನೀವೇನು ಮಾಡಬೇಕು, ಕೆಂಪು ಅಕ್ಷತೆಯಿಂದ ಅಥವಾ ಕೆಂಪು ಹೂವಿನಿಂದ ಕೆಂಪು ಗಂಧದಿಂದ ನೀವು ಮಂಗಳನ ಮಂತ್ರ ಆಗಿರ್ತಕ್ಕಂತಹ ಓಂ ಭಂ ಮಂಗಳಾಯ ನಮಃ ಅಥವಾ ಓಂ ಭೂಂ ಮಂಗಳಾಯ ನಮಃ ಅಥವಾ ಓಂ ಮಂಗಳಾಯ ನಮಃ ಅಂತಕ್ಕಂಥ ಮಂತ್ರವನ್ನು ನೀವೇನು ಮಾಡಬೇಕು, 108 ಸಾರಿ ಆ ಗಂಧ ಅಕ್ಷತೆ ಹೂವಿನಿಂದ ಅರ್ಚನೆ ಮಾಡುವ ಮುಖಾಂತರ ಆ ರತ್ನಕ್ಕೆ ನೀವು ಜಪವನ್ನು ಮಾಡಬೇಕು. ಆ ಜಪವನ್ನು ಮಾಡಿದ ನಂತರ ನೀವೇನು ಮಾಡಬೇಕು, ವಿಶೇಷವಾಗಿ ಉತ್ತರಾಭಿಮುಖವಾಗಿ ನಿಂತುಕೊಂಡು ನೀವು ಈ ರಿಂಗ್ ಫಿಂಗರ್ಗೆ ಧಾರಣೆ ಮಾಡಬೇಕು. ರಿಂಗ್ ಫಿಂಗರ್ಗೆ, ಈ ರಿಂಗ್ ಫಿಂಗರ್ ಅಂದರೆ ಸೂರ್ಯನ ಬೆರಳಿಗೆ ನೀವು ಧಾರಣೆ ಮಾಡಬೇಕು. ಧಾರಣೆ ಮಾಡಿಕೊಂಡು ಆದಮೇಲೆ ವಿಶೇಷವಾಗಿ ಬಹಳ 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 ಕಟ್ಟುನಿಟ್ಟಾದಂತಹ ಲೆಕ್ಕಾಚಾರಗಳು ನೀವು ಇರಬೇಕು. ಯಾಕಂದರೆ ಮಂಗಳ ಅಂತಕ್ಕಂಥನು ಅಗ್ನಿತತ್ವ ಗ್ರಹ. ಆ ಅಗ್ನಿತತ್ವ ಗ್ರಹ ನಿಮಗೆ ಸೂಟಬಲ್ ಆಗಿಲ್ಲ ಅಂತಂದರೆ, ಅಥವಾ ಅಗ್ನಿತತ್ವದ ರತ್ನ ಧಾರಣೆ ಮಾಡಿಕೊಂಡಾಗ ನಿಮ್ಮ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆದಾಗ ನೀವು ಇಮ್ಮಿಡಿಯೇಟಾಗಿ ಅದನ್ನು ತೆಗೆದಿಟ್ಬಿಡ್ಬೇಕು. ಅಥವಾ ನನಗೆ ಕಂಫರ್ಟಬಲ್ ಆಗಿದೆ, ಹಾಕೊಂಡ ಮೇಲೆ ಏನೋ ಒಂದು ರೀತಿಯಾದಂಥ ಒಂದು ನನಗೆ ಒಂದು ಒಳ್ಳೆಯ ಮನಸ್ಥಿತಿ ಇದೆ ಅಂತಂದರೆ, ಹವಳವನ್ನು ಯಾರು ಧಾರಣೆ ಮಾಡ್ತಾರೆ ಅವರಿಗೆ ಬುಧ ಪಾಸಿಟಿವ್ ಆಗಿಬಿಡ್ತಾನಂತೆ. ನೋಡಿ ಎಷ್ಟು ಅದ್ಭುತವಿದೆ. ನಿಮಗೆ ಬುಧ ಗ್ರಹ ಏನಾದರು ನೀಚವಾಗಿದ್ದು, ಬುಧನಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳು ನಿಮ್ಮಲ್ಲಿದ್ದರೆ ಅಥವಾ ಬುಧನಿಗೆ ಸಂಬಂಧಪಟ್ಟ ತೊಂದರೆಗಳು ನಿಮಗೇನೋ ಕಾಡ್ತಿತ್ತು ಅಂತಂದಾಗ, ನೀವು ಯಾವಾಗ ನಿಖರವಾದಂಥ ಹವಳವನ್ನು ಧಾರಣೆ ಮಾಡ್ತೀರಿ ಆವಾಗ ಬುಧ ನಿಮಗೆ ಅಡ್ಜಸ್ಟಬಲ್ ಆಗಿ ಕನ್ವರ್ಟ್ ಆಗ್ತಾನಂತೆ. ಅಂದರೆ ಅರ್ಥ ಏನು, ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿಬಿಡ್ತಾನೆ. ಅಲ್ಲಿಗೆ ಬುಧನಿಂದ ಬಂದಿರತಕ್ಕಂಥ ಅಷ್ಟು ನೆಗೆಟಿವ್ ದೋಷಗಳು ಕೂಡ ಅಲ್ಲಿ ಹೊರಟೋಗ್ತದೆ. ಬುಧನಿಂದ ಬರ್ತಕ್ಕಂಥ ಪಾಸಿಟಿವ್ ವೈವ್ಸ್ ಏನಾಗುತ್ತೆ, ಈ ಮಂಗಳ ಜೊತೆಗೆ ಸೇರಿಕೊಂಡಾಗ ಏನಾಗುತ್ತೆ, ಅದ್ಭುತವಾಗಿರ್ತಕ್ಕಂಥ ಫಲಿತವನ್ನು ಕೊಡ್ತದೆ. ಮೊದಲನೇದಾಗಿ ನಿಮ್ಮ ದೇಹ ಮನಸ್ಸನ್ನು ಗಟ್ಟಿಗೊಳಿಸ್ತದೆ. ಯಾರು ಏನು ನಿಂತ್ಕೊಳ್ಳೋ ಕಾಲ, ಯಾವ ಶತ್ರುಗಳು ಕೂಡ ನಿಮ್ಮ ನಿಂತ್ಕೊಳ್ಳಲ್ಲ, ಅಷ್ಟು ಧೈರ್ಯ ಅಷ್ಟು ಸಾಹಸ ಅಷ್ಟು ತುಂಬ ಚೆನ್ನಾಗಿ ನಿಮ್ಮ ಲೈಫು ನಡೀತಾ ಹೋಗ್ತದೆ. ಒಳ್ಳೊಳ್ಳೆಯ ಸ್ಥಾನಮಾನಗಳು ಗೌರವ ನಿಮ್ಮದಾಗ್ತದೆ. ದಾಂಪತ್ಯ ಜೀವನ ಒಂದಾಗ್ತದೆ. ಅಥವಾ ಗಂಡ ಹೆಂಡತಿಯಲ್ಲಿ ವೈಮನಸ್ಸುಗಳು ಭಿನ್ನಾಭಿಪ್ರಾಯಗಳು ಇತ್ತು ಅಂದಾಗ ಅಲ್ಲಿ ಹೆಂಡತಿಯನ್ನು ಧಾರಣೆ ಮಾಡ್ಕೊಂಡಾಗ ಏನಾಗುತ್ತೆ, ಗಂಡ ತೆಗ್ಬಿಡ್ತಾನೆ. ಅಂದರೆ ಸಲ ಮಾಡೋಕ್ಕೆ ಶುರು ಮಾಡ್ತಾನೆ, ನೀನೇ ದೇವರು, ನಿನ್ನೇ ಆಗಲಪ್ಪ, ನಿಂದೇ ಎಲ್ಲ ನೆಟ್ಕೊಂಡು ಹೋಗ್ಲಿ ಅಂತ ಸರೆಂಡರ್ ಆಗಿಬಿಟ್ಟಿರ್ತಾನೆ. ಅದೇ ಹೆಂಡತಿ ಅಥವಾ ಗಂಡ ಏನೋ ಧಾರಣೆ ಮಾಡ್ಕೊಂಡಾಗ ಹೆಂಡತಿಲಿ ಏನಾದರೂ ಒಂದಷ್ಟು ಕಲ್ಮಶಗಳು ಗಲಾಟೆಗಳು ಕದನಗಳಿರ್ತಾರೆ, ಆಕೆ ಸರೆಂಡರ್ ಆಗ್ತಾಳಂತೆ. ಈ ರೀತಿ ಹಲವಾರು ವಿಚಾರಗಳು ನಮಗೆ ಆದಂದಾಗ ಬಹಳ ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ಸರ್ಕಾರಿ ಕೆಲಸ, ಅದರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥವ್ರು, ಸೈನಿಕರು, ಮಿಲಿಟ್ರಿ ಇರ್ತಕ್ಕಂಥವ್ರು, ಯಾರು ಸೆಕ್ಯೂರಿಟಿ ಗಾರ್ಡ್ಸ್ ಯಾರು ಮಾಡ್ತಿದ್ದೀರಾ, ಫ್ಯಾಕ್ಟ್ರಿ ಇಂಡಸ್ಟ್ರಿಗಳನ್ನ ಯಾರು ಮಾಡ್ತಿದ್ದೀರಾ, ಇವರು ಎಲ್ಲರೂ ಕೂಡ ಮಂಗಳ ನಿಮಗೆ ಪಾಸಿಟಿವ್ ಆಗಿತ್ತು ಅಂದಾಗ ನೀವು ಈ ಹವಳ ರಕ್ತವನ್ನು ಧಾರಣೆ ಮಾಡೋ ಮುಖಾಂತರ ನಿಮ್ಮ ನಿಮ್ಮ ಆಯ್ಕೆ ಮಾಡಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನಮಾನಗಳಿಗೆ ಹೋಗ್ಬೋದು. ಯಾರೂ ನಿಮ್ಮ ಮುಂದೆ ನಿಂತ್ಕೊಳ್ಳಲ್ಲ. ಯಾರು ನೋಡಿದ್ರು ಅವ್ರು ಬಂದ್ರ ದ ಸೈಡ್ಗಿರಪ್ಪ ಅಂಥೇಳಿ ಭಯ ಪಡುವಂಥ ಒಂದು ವ್ಯಕ್ತಿತ್ವವನ್ನು ಈ ಹವಳ ಧಾರಣೆಯಿಂದ ನಿಮಗೆ ಕೊಡ್ತಾನೆ ಮಂಗಳ ಅಂತಂದರೆ, ಅದ್ಭುತವಾಗಿರ್ತಕ್ಕಂಥ ಕಾಸ್ಮಿಕ್ ಎನರ್ಜಿ ನಿಮ್ಮ ದೇಹದ ಸುತ್ತ ಹರಿತಾ ಇದೆ. ಆ ಕಾಸ್ಮಿಕ್ ಎನರ್ಜಿ ನಿಮ್ಮ ಎಲ್ಲ ರೀತಿಯಾಗಿರ್ತಕ್ಕಂಥ ತೊಡಕುಗಳನ್ನು ಸರಿ ಮಾಡಿಕೊಂಡು ಬಹಳ ಅದ್ಭುತವಾಗಿರ್ತಕ್ಕಂಥ ಸ್ಥಾನಮಾನ ಯೋಗವನ್ನು ಕೊಡ್ತದೆ ಅಂತಂದರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಒಂದು ತಪ್ಪು ಇಲ್ಲ. ಇದನ್ನು ನೀವು ಧಾರಣೆ ಮಾಡ್ಕೋಬೇಕು ಅಂದಾಗ ಇವೆಲ್ಲವನ್ನು ನೋಡಿಕೊಂಡು ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ.